ನಮ್ಮೂರ ಸಂತೆ ಮತ್ತೊಂದು ವಾರದ ಸಂತೆಯ ಜೊತೆಗೆ ನಾನು ವಿಮಲಾ ನಾಗರಾಜ್ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಸಂತೆ ವ್ಯಾಪಾರದ ಜೊತೆ ನಮ್ಮ ಸುತ್ತಮುತ್ತಲಿನ ಜನರ ಸಂಬಂಧಗಳ ಕೊಂಡಿಯನ್ನ ಬೆಸೆಯೋ ಜಾಗ. ಸಂತೆ ಕೇವಲ ಮನೆಗೆ ಬೇಕಾದ ವಸ್ತುಗಳನ್ನ ಕೊಂಡುಕೊಳ್ಳುವ ಜಾಗವಲ್ಲ, ಅದು ಕಣ್ಣಿಗೆ ಮುದ ನೀಡುವ ಹಬ್ಬವೂ ಹೌದು. ಇಲ್ಲಿ ಬೇಕಾದ ವಸ್ತುಗಳ ಜೊತೆಗೆ ಒಂದು ಸಂತಸದ ಭಾವವನ್ನ ಕೊಂಡ್ಕೊಂಡು ಹೋಗೋ ವಾತಾವರಣ ಇದೆ ಅನ್ನೋದು ಸಹ ನಿಜವಾಗಿದೆ. ನಿಮ್ಮ ಮಯೂರ ವಾಹಿನಿಯಲ್ಲಿ ಪ್ರತಿ ವಾರ ಒಂದೊಂದು ಊರಿನ ಸಂತೆ ಹಾಗೂ ಅದರ ವಿಶೇಷತೆಯನ್ನ ತಗೊಂಡು ಬರ್ತೀವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಮನ್ನ ಕುದೂರು ಸಂತೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಕುದೂರು ಸಂತೆಯನ್ನ ನೋಡೋಣ. ಕುದೂರು ಇದು ಮಾಗಡಿ ತಾಲೂಕಿನಲ್ಲಿ ಬರುವ ಒಂದು ಹಳ್ಳಿ. ಹೊಯ್ಸಳ ಸಾಮ್ರಾಜ್ಯ ಮತ್ತು ಮೈಸೂರು ಸಾಮ್ರಾಜ್ಯದ ಸಾಂಸ್ಕೃತಿ ಚಾಪನ್ನ ಹೊಂದಿದೆ ಕುದೂರು ಅನ್ನೋ ಈ ಹಳ್ಳಿ. ಇದು ಬೆಂಗಳೂರಿನಿಂದ ಸರಿಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಕುದೂರು ಸಂತೆ ಇನ್ನು ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳದೆ ಹಿಂದೆ ಹೇಗಿದೆಯೋ ಅದೇ ರೀತಿ ಇಂದಿಗೂ ಇದೆ. ಇಂದಿನ ಆಧುನಿಕ ನಗರಗಳಲ್ಲಿ ಮಾಲ್, ಶಾಪಿಂಗ್ ಸೆಂಟರ್ಗಳ ಹಾವಳಿಗಳ ಮಧ್ಯದಲ್ಲೂ ಈ ಸಂತೆ ತನ್ನ ಅಸ್ತಿತ್ವವನ್ನ ಉಳಿಸಿ ಬೆಳೆಸಿಕೊಂಡು ಬಂದಿದೆ ಅನ್ನೋದು ಇದರ ವಿಶೇಷ. ಇಲ್ಲಿ ಸುಮಾರು ಒಂದು 20 ಹಳ್ಳಿ ಬರ್ತಾವೆ. ಇಲ್ಲಿ ಸುತ್ತಮುತ್ತ ಒಂದು 20-25 ಹಳ್ಳಿ ಸೆಂಟರ್ ಪ್ಲೇಸ್ ಇದು ಕುದೂರು. ಇದು ಈ ಕಡೆ ರಂಗಯ್ಯನಪಾಳ್ಯ, ಕಾಗಮೋಡು, ಲಕ್ಕಯ್ಯನಪಾಳ್ಯ, ಅಜ್ಜಳ್ಳಿ, ಮತ್ತು ಬಿಸ್ಕೂರು, ಉಲ್ಕಲ್ಲು, ಆಮೇಲೆ ಈ ಕಡೆ ಮರೂರು, ನಾರಸಂದ್ರ, ಆಮೇಲೆ ಈ ಕಡೆ ಬೆಟ್ಟಳ್ಳಿ, ಈ ಕಡೆ ಸಿರಿಗಿರಿಪುರ, ವೀರಾಪುರ, ಸ್ವಾಮೀಜಿ ಊರು, ಸ್ವಾಮೀಜಿ ಊರು, ಸಿದ್ಧಗಂಗೆ ಸ್ವಾಮೀಜಿ ಊರು, ಅವರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಅಂದ್ರೇನೆ ಹೀಗೆ, ಇದಕ್ಕೆ ಇವತ್ತಿಗೂ ತನ್ನನ್ನ ಎಲ್ಲರನ್ನು ಆಕರ್ಷಣೆ ಮಾಡುವ ಶಕ್ತಿ ಇದೆ. ಇಲ್ಲಿ ತೀರಾ ಕಡಿಮೆ ಬೆಲೆಯಲ್ಲಿ ದಿನನಿತ್ಯದ ವಸ್ತುಗಳು ಗ್ರಾಹಕರಿಗೆ ಸಿಗುತ್ತೆ ಅನ್ನೋದು ವಿಶೇಷ. ತರಕಾರಿ ಪರವಾಗಿಲ್ಲ, ಬೇರೆ ಕಡೆ ನೋಡ್ಕೊಂಡ್ರೆ ವಾರ ವಾರ ಬರ್ತಾ ಇರ್ತೀನಿ. ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ಸಂತೆ, ಪ್ರತಿಯೊಂದು ಸಿಗುತ್ತೆ. ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟ್, ಬೀಟ್ರೋಟು ಎಲ್ಲ ಸಿಗುತ್ತೆ. ಫ್ರೂಟ್ಸ್ ಎಲ್ಲ ಸಿಗುತ್ತೆ, ಹಣ್ಣುಗಳೆಲ್ಲ ಸಿಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ. ಆಲ್ಮೋಸ್ಟು ಕುದೂರು ಹೋಬಳಿ ಸುತ್ತಮುತ್ತ ಇರೋರೆಲ್ಲ ಬರ್ತಾರೆ. ಪ್ರತಿಯೊಂದು ತರಕಾರಿ ಸಿಗುತ್ತೆ, ಈರುಳ್ಳಿ, ಬೆಳ್ಳುಳ್ಳಿ, ಪ್ರತಿಯೊಂದು, ಕ್ಯಾರೆಟು, ಎಲೆ ಅಡಿಕೆ, ಆಮೇಲೆ ಕರಿಮೀನು, ಮೀನು ಐಟಮ್ಮು, ಫುಲ್ ಎಲ್ಲ ಸೇಬು ಎಲ್ಲ ಐಟಮ್ ಸಿಗುತ್ತೆ. ವ್ಯಾಪಾರ ಅಂದ್ರೆ ಕೇಳಬೇಕೆ, ಜನರು ಎಲ್ಲ ವಸ್ತುಗಳಿಗೂ ಚೌಕಾಸಿ ಮಾಡಿ ಕೊಳ್ಳುವ ದೃಶ್ಯಗಳಂತೂ ಸರ್ವೇ ಸಾಮಾನ್ಯ. ಇಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯ ವ್ಯಕ್ತಿಗಳವರೆಗೂ ತಮಗೆ ಬೇಕಾದ ಸಾಮಾನುಗಳನ್ನ ಹುಡುಕಿ ಹುಡುಕಿ ತೆಗೆದುಕೊಳ್ಳುವ ಪರಿ ಕಣ್ಣಿಗೆ ಹಬ್ಬ. ಸಂತೆಯಲ್ಲಿ ತರಕಾರಿ ವ್ಯಾಪಾರ ಸಾಮಾನ್ಯವಾಗಿ ಬೆಳಗಿನ ಸಮಯದಲ್ಲೇ ಪ್ರಾರಂಭವಾಗಿ ಮುಗಿದು ಹೋಗುತ್ತೆ. ತಾಜಾ ತರಕಾರಿ, ಹಣ್ಣು ಹಂಪಲು, ಸೊಪ್ಪು ಸದೆ, ಹೀಗೆ ವಿವಿಧ ವಸ್ತುಗಳನ್ನ ವರ್ತಕರು ತೆಗೆದುಕೊಂಡು ಬರ್ತಾರೆ. ಹೇಗಾದ್ರೂ ಮಾಡಿ ತಂದ ವಸ್ತುಗಳನ್ನೆಲ್ಲ ಮಾರಾಟ ಮಾಡಿಯೇ ಹೋಗ್ಬೇಕು ಅನ್ನೋ ಧಾವಂತ ಎಲ್ಲ ವ್ಯಾಪಾರಿಗಳಲ್ಲೂ ಇರುತ್ತೆ. ಕೊತ್ತಂಬರಿ ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ, ಪಾಲಕ್ ಸೊಪ್ಪು, ಚಕತ್ನಿ ಸೊಪ್ಪು, ಪುದೀನ, ತುಮಕೂರಿಂದ ಇಲ್ಲ ರೈತರುಗಳು ತಗೊಂಬಂದಿರತ್ತವಿಂದ ತಗೊಂಬರ್ತೀವಿ, ತಾಂತೀವಿ. ಕಡಿಮೆ ಬೆಲೆಗೂ ಸಿಗುತ್ತೆ, ಜಾಸ್ತಿ ಬೆಲೆಗೂ ಸಿಗುತ್ತೆ. ಯಾವ್ಯಾವ ರೇಟ್ ತಂದಿರ್ತೀವೋ ಅದ್ರ ಮೇಲೆ 2-2 ರೂಪಾಯಿ, 3-3 ರೂಪಾಯಿ ಇಕ್ಕೊಂಡು ಮಾರ್ತೀವಿ. ಅದರಲ್ಲೇ ಜೀವನ. ಸಂಜೆ 7 ಗಂಟೆಯಿಂದ 7:30 ತನಕ ಇರ್ತೀವಿ.
ಸಂತೆಯಲ್ಲಿ ತಾಜಾ ತರಕಾರಿಗಳ ಜೊತೆಗೆ ದಿನಸಿ ಸಾಮಾನುಗಳು, ಮಸಾಲೆ ಪದಾರ್ಥಗಳು, ರೈತರಿಗೆ ಬೇಕಾದ ಕೃಷಿ ಉಪಕರಣಗಳು, ಗೃಹ ಉಪಯೋಗಿ ಸಾಮಾನುಗಳ ಜೊತೆಗೆ ವಿವಿಧ ಬಗೆಯ ಮೀನುಗಳು ಇಲ್ಲಿ ಸಿಗುತ್ತವೆ. ತೋಲೂರು ನಡೆಯುತ್ತೆ, ಚಿಕ್ಕದಾಗಿ ಕುಣಿಗಲ್ಲು, ಮಾಗಡಿ, ಬೇಕಾದಷ್ಟು ಕಡೆ ಸಂತೆಗಳಿವೆ. ಅಂದರೆ ವಾರ ಸಂತೆ ಯಾವಾಗಲೂ ಒಂದು ವಾರಕ್ಕೆ ಅವನಿಗೆ ರೈತನಿಗೆ ಪುರುಷೊತ್ತಾಗೋದು. ಸಂತೆಗೆ ಬಂದು ತಗೊಂಡೋಗ್ಬೇಕಾದ್ರೆ ಟೌನ್ನಲ್ಲಿರೋ ಜನರು ಇವಾಗ ಅಫಿಷಿಯಲ್ಗಳಿರ್ತಾರೆ, ಅವರು ರೈತ ತಂದಂಥ ವಸ್ತುನೇ ಇಲ್ಲಿ ವ್ಯಾಪಾರ ಮಾಡಿ ತಗೊಂಡೋಗ್ತಾರೆ ಅಷ್ಟೇ. ಮನಕ್ಕೆ ತಂಪು ನೀಡುವ ಸಂತೆಗಳೆಲ್ಲವೂ ಒಂದೇ ರೀತಿ ಕಂಡ್ರೂ ಅವುಗಳ ವಿಶೇಷತೆಗಳು ಬೇರೆ ಬೇರೆನೆ ಆಗಿರುತ್ತೆ. ಇಂತಹ ಸಂತೆಗಳಲ್ಲಿ ಒಂದಾದ ಕುದೂರು ಸಂತೆ ಪ್ರತಿ ಶನಿವಾರ ನಡೆಯುತ್ತೆ. ವಾರದ ಕೊನೆಯಲ್ಲಿ ನಡೆಯುವ ಈ ಸಂತೆಗೆ ಸಾವಿರಾರು ಜನರು ಬರ್ತಾರೆ. ಈ ಕುದೂರು ಸಂತೆಗೆ ಸುಮಾರು 150 ವರ್ಷಗಳ ಇತಿಹಾಸವಿದೆ ಅಂತಾರೆ. ನಿಜ ಹೇಳಬೇಕಂದ್ರೆ ಇಲ್ಲಿನ ಜನಕ್ಕೆ ಇದರ ಆರಂಭ ಯಾವಾಗ ಆಯಿತು ಅನ್ನೋದೇ ನಿಖರವಾಗಿ ಗೊತ್ತಿಲ್ಲ. ಸುಮಾರು 3-4 ತಲೆಮಾರುಗಳಿಂದ ನಡೆದುಕೊಂಡು ಬಂದಿರಬಹುದು ಅಂತ ಹೇಳ್ತಾರೆ ಇಲ್ಲಿನ ಜನ. ಪುರಾತನ ಕಾಲದಿಂದಲೂ, ಸುಮಾರು ನಮ್ಮ ತಾತ ನಮ್ಮ ಮುತ್ತಾತರ ಕಾಲದಿಂದಲೂ ನಡೀತಾ ಇದೆ ಈ ಸಂತೆ. ಯಾರು ದಲ್ಲಾಳಿಗಳಿಲ್ಲ, ಅವರೇ ತಂದು ವ್ಯಾಪಾರ ಮಾಡ್ಕೊಂಡು ತಗೊಂಡೋಗ್ತಾರೆ ಅಷ್ಟೇ. ದಲ್ಲಾಳಿ ಯಾರು ವ್ಯಾಪಾರ ಮಾಡೋಲ್ಲ, ಅಂಗಡಿ ಇಟ್ಕೊಂಡವ್ರೆ ಅಂಗಡಿಯವ್ರಿಗೆ ನಾವು ಕೊಡ್ತೀವಿ ತಗೊಂಡೋಗ್ತೀವಿ. ಯಾವಾಗಲೂ ಎಲ್ಲ ಪರಿಚಿತರು ನಮಗಿರೋದು, ಅದರಿಂದ ಏನು ತೊಂದರೆ ಏನಿಲ್ಲ. ಕುದೂರು ಸಂತೆಗೆ ಸುತ್ತಮುತ್ತಲಿನ ಹಳ್ಳಿಗಳಾದ ಚಿಕ್ಕಹಳ್ಳಿ, ಲಕ್ಕೀನಹಳ್ಳಿ, ಬೆಳಗುಂಬ, ಆಗಲಕೋಟೆ, ಸೋಲೂರು, ಹೀಗೆ ಅನೇಕ ಕಡೆಗಳಿಂದ ಸಂತೆಗೆ ವರ್ತಕರು ಹಾಗೂ ಗ್ರಾಹಕರು ಬರ್ತಾರೆ. ಈ ಕುದೂರಿನಲ್ಲಿ ಪ್ರತಿ ಶನಿವಾರ ಸಂತೆ ನಡೆಯುತ್ತೆ. ಈ ಸಂತೆಯಿಂದ ರೈತರು ಬೆಳೆದಂಥ ಬೆಳೆಗಳನ್ನ ತೊಗೊಂಡ್ಬಂದು ಇಲ್ಲಿ ಮಾರಾಟ ಮಾಡ್ತಾರೆ, ಮತ್ತು ತಗೊಳ್ಳೋಂಥ ಗ್ರಾಹಕರು ಬಂದು ತಗೊಂಡು ಹೋಗ್ತಾರೆ. ಈ ಬೆಂಗಳೂರು ಮಾರ್ಕೆಟ್ಗೆ ಹೋಗಿ ತೊಗೊಂಬರೋದ್ರಿಂದ ಇಲ್ಲೇ ಎಲ್ಲನೂ ಸಿಗೋದ್ರಿಂದ ಗ್ರಾಹಕರಿಗೂ ಅನುಕೂಲ, ಮತ್ತು ರೈತರಿಗೂ ಹತ್ತಿರದಲ್ಲೇ ಮಾರೋದ್ರಿಂದ ಅವ್ರಿಗೂ ಸಾಗಾಣಿಕೆ ವೆಚ್ಚ ಎಲ್ಲ ಕಡಿಮೆ ಆಗುತ್ತೆ. ಪ್ರತಿ ಶನಿವಾರ ನಮ್ಮ ಪುರಾತನ ಕಾಲದಿಂದನೂ ನಡೀತಾ ಇದೆ. ಮತ್ತು ಇಲ್ಲಿ ಒಂದು ಏನು ಮರಿ ಮತ್ತು ದನಗಳ ಸಂತೆಯನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಪ್ರತಿಯೊಂದು ಐಟಮು ಸಿಗುತ್ತೆ, ಆದ್ದರಿಂದ ಗ್ರಾಮಾಂತರ ಜಿಲ್ಲೆ ಜನ ಎಲ್ಲ ಪ್ರತಿಯೊಂದು ಹಳ್ಳಿ ಜನ ಪ್ರತಿಯೊಬ್ಬರು ಬಂದಿಲ್ಲಿ ಎಲ್ಲ ಕೊಳ್ಕೊಳ್ಳೋಕ್ಕೆ ಪ್ರತಿಯೊಬ್ಬರು ಬರ್ತಾರೆ. ಆಲ್ಮೋಸ್ಟ್ ಕುದೂರು ಹೋಬಳಿ ಸುತ್ತಮುತ್ತ ಇರೋರೆಲ್ಲ ಬರ್ತಾರೆ. ನಾರ್ಸಂದ್ರ ಮತ್ತು ಮಣಿಂಗ್ನಳ್ಳಿ, ಮರೂರು ಆ್ಯಂಡ್ ಪೋಸ್ಟ್ ಮರೂರು, ಬಿಸ್ಲಳ್ಳಿಯವರು ಸುಮಾರು ಜನ ಬರ್ತಾರೆ. ಕುದೂರು ಸಂತೆಗೋಸ್ಕರ ಸುತ್ತಮುತ್ತಲಿನ ವರ್ತಕರು ವಾರ ಪೂರ್ತಿ ಕಾಯ್ತಾರೆ. ಅವತ್ತಿನ ದಿನ ಆಗುವ ವ್ಯಾಪಾರ ಅವರ ಬದುಕಿಗೆ ಆಧಾರವೂ ಹೌದು. ಸೂರ್ಯೋದಯಕ್ಕೂ ಮುಂಚೆನೆ ಇಲ್ಲಿ ಬಿಡಾರ ಹೂಡಿ ಸೂರ್ಯ ಮುಳುಗಿದ ಮೇಲೆ ತಮ್ಮ ವ್ಯಾಪಾರ ಮುಗಿಸಿ ವರ್ತಕರು ಮನೆಗೆ ಹೋಗ್ತಾರೆ. ಸುಮಾರು 9 ಎಲ್ಲರೂ ಬರ್ತಾರೆ. 9 ಸುಮಾರು 6:30-7 ರಾತ್ರಿವರೆಗೂ ಇಲ್ಲಿರ್ತಾರೆ. ಟೌನ್ನವ್ರು ಹತ್ತಿರದವರೆಲ್ಲ ಬೇಗ ತೊಗೊಂಡೋಗಲ್ಲ, ಲೇಟಾಗಿ ಬರ್ತಾರೆ. ಅಕ್ಕಪಕ್ಕ ಹಳ್ಳಿಯವರು ಬಸ್ನ ಅನುಕೂಲ ಇರ್ತದಲ್ಲ, ಅದಕ್ಕೆ ಬೇಗ ಬಂದು ತೊಗೊಂಡೋಗ್ತಾರೆ. ಕುದೂರು ಸಂತೆ ಶನಿವಾರ ಭಾನುವಾರ ದಿವಸ ಒಂದು ಹುಡುಕಿ ಸಂತೆ. ಮಿಕ್ಕಿದ ದಿನಗಳಲ್ಲೆಲ್ಲ ಅಂದರೆ ಹಳ್ಳಿ ಮೇಲೆ ಹೋಗ್ತೀನಿ, ತರಕಾರಿ ಸೊಪ್ಪು ಎಲ್ಲ ತಗೊಂಡು. ಆಟೋದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮಾಟೊ, ತರಕಾರಿ, ಕ್ಯಾರೆಟು, ಗೆಡ್ಡೆಕೋಸು, ಬದನೆಕಾಯಿ, ಇತರ ಇವೆಲ್ಲ ಸಿಗ್ತವೆ. Thank you.
ಬರ ಪರಿಸ್ಥಿತಿಯಲ್ಲೂ ರೈತರು ಕಷ್ಟಪಟ್ಟು ಬೆಳೆದ ತರಕಾರಿ ಸೊಪ್ಪುಗಳನ್ನು ತಂದು ಈ ಚೌಕಾಸಿಯ ವ್ಯಾಪಾರದ ನಡುವೆಯೂ ಸ್ವಲ್ಪವಾದರೂ ಲಾಭ ಮಾಡಬೇಕು ಅಂತ ಪರದಾಡ್ತಾ ಇರೋದನ್ನ ನೋಡಿದ್ರೆ ಬೇಸರವೂ ಆಗುತ್ತೆ. ಇನ್ನು ಮಳೆಗಾಲದಲ್ಲಿ ವರ್ತಕರ ಮತ್ತು ಗ್ರಾಹಕರ ಪರಿಸ್ಥಿತಿ ಚಿಂತಾಜನಕ ಎನ್ನಬಹುದು. ಇಲ್ಲಿ ಮಳಿಗೆಗಳಿಗೆ ಸರಿಯಾದ ಸೋರು ಇಲ್ಲ, ಅಂಗಡಿ ಹಾಕಬೇಕಾದ್ರೆ ನಿಗದಿಯಾದ ಜಾಗವಿಲ್ಲ, ವ್ಯಾಪಾರಕ್ಕೆ ಬರೋರ ಪರಿಸ್ಥಿತಿ ಹೇಳತಿರದು. ಅದೇ ಮಾಮೂಲಿ ಟಾರ್ಪಲ್ಲು ನಾವು ಕಟ್ಕೊಬೇಕು ಅಷ್ಟೇ, ಒಂದು 2,000 ಬಂಡವಾಳ ಹಾಕಬೇಕು ಕಟ್ಕೊಬೇಕು. ಅಂಥವೆಲ್ಲ ಸೀಟ್ ವ್ಯವಸ್ಥೆ ಏನು ಮಾಡಿಲ್ಲ ನಮಗೆ. ಸುಂಕ ಮಾಮೂಲಿ ಐತೆ, ಎಲ್ಲರಿಗೂ ಇದೆ. 10 ರೂಪಾಯಿ ಹಂಗೆ ತೊಗೊಂಡಿದ್ದವ ಒಂದು 12-13 ದಿನಕ್ಕೆ ಮಾರ್ತಾ ಇರ್ತೀವಿ. ಈ ಒಂದು 20-25 ರೂಪಾಯಿ ಆದಾಗ ಅದ್ರಾಗ ಒಂದು 5 ರೂಪಾಯಿ ಕಮ್ಮಿ ಆದಾಗ ಕಳ್ಸ್ಕೊಂತದೆ, ಅದೇನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ತೊಗೊಂಡಿದ್ದಾಗ ಕಮ್ಮಿ ಆದಾಗ ಅವಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಹಿಂದಿನ ಕಾಲದಲ್ಲಿ ಯುದ್ಧಗಳಿಗೆ ಕುದುರೆಗಳನ್ನ ಕೊಂಡೊಯ್ತಿದ್ದ ಜಾಗ. ಎಳ್ಳಿನ ಕುದುರಮ್ಮನ ಜಾತ್ರೆಯನ್ನ ಕೊಂಡ ಅಂತಾನೆ ಕರೀತಾರೆ. ಇಲ್ಲಿನ ಕುದುರೆ ಬೆಟ್ಟ ಜೊತೆಗೆ ಕುದೂರು ಸಂತೆ ಈ ಊರಿಗೆ ಮೆರುಗು ತರುವಂತಹ ಮತ್ತೊಂದು ಆಕರ್ಷಣೆ. ಸಂತೆಯ ಮತ್ತೊಂದು ಆಕರ್ಷಣೆ ಅಂದ್ರೆ ವಿಳೆದೆಲೆ. ಈ ಸಂತೆಗೆ ಬರುವ ಕಲ್ಕತ್ತಾ, ಬನಾರಸ್, ಮೈಸೂರು, ತಮಿಳುನಾಡು ವಿಳೆದೆಲೆಗಳು ತುಂಬಾ ಪ್ರಸಿದ್ಧಿ ಪಡ್ಕೊಂಡಿವೆ. ಸುಮಾರು ಆಗಲೇ 30 ವರ್ಷದಿಂದ ನಾವು ಎಲೆ ವ್ಯಾಪಾರ ಮಾಡೋದು, ನಮ್ದು ಸ್ವಂತ ಇದೆ. ತಗೊಂಬಂದು ಸಂತೆಗಳಿಗೆಲ್ಲ ಮಾರ್ತಾ ಇದ್ವಿ. ನಮಗೊಂದು 3-4 ಸಂತೆ ಹೋಗ್ತೀವಿ. ಒನ್ನುಡ್ಕು ಹೋಗ್ತೀವಿ, ಸೋಲೂರು ಹೋಗ್ತೀವಿ, ನೆಲಮಂಗಲ ಹೋಗ್ತೀವಿ, ಇಲ್ಲಿ ಕುದೂರು ಸಂತೆ ಮಾಡ್ತೀವಿ. ಸಂತೆ ಅಂತ ಅಂದರೆ ಎಲ್ಲ ನಶಿಸುವ ಕಾರಣ ಬಂದಿದೆ. ಬಂದದೆ ಅಂತಂದರೆ ಅಲ್ಲಿ ಅಲ್ಪ ಸ್ವಲ್ಪ ಜನ ಒಂದು ಅರ್ತ್ಕೊಂಡು ಈಗ ಸಂತೆ ಅಂತಂದು ಪ್ರತಿಯೊಬ್ಬರು ಬರ್ತಾರೆ. ಎಲ್ಲ ಐಟಮು ಸಿಗುತ್ತೆ ಸಂತೆ ಒಳಗೆ. ಅದಕ್ಕೋಸ್ಕರ ಬಂದು ಪ್ರತಿಯೊಬ್ಬರೂ ಸಂತೆ ವ್ಯಾಪಾರ ಮಾಡ್ಕೊಂಡು ಹೋಗುವಂಥದ್ದು. ಇರೋ ಇದು ಸಂತೆಗಳಲ್ಲೆಲ್ಲ ಎಲ್ಲ ಇದು ಮಾಡಿಕೊಂಡು ಸಿಟಿ ಮಾಡ್ಕೊತಾ ಇದ್ದಾರೆ. ಈಗ ನಮ್ಮ ಗ್ರಾಮಾಂತರ ಜಿಲ್ಲೆ ಒಳಗೆ ಪ್ರತಿಯೊಂದೂ ಈಗ ಸಂತೆ ಒಂದು ಅನುಭವಿಸ್ಕೊಂಡು ಬರ್ತಾಯಿದ್ವು ಅಂತ ಪದ್ಧತಿ ಇದು. ಡಿಫ್ರೆನ್ಸು ಅಂತ ಅಂದರೆ ಈಗ ಹಣ್ಣುಗಳಿಗೆ 1 ರೂಪಾಯಿ ತೊಗೊತಾರೆ. ಇಲ್ಲಿ ವ್ಯಾಪಾರ ಅಂತ ಅಂದಾಗ ಸಂತೆ ಬಜಾರು. ಪ್ರತಿಯೊಬ್ಬರೂ ಏನೋ ಒಂದು 8-4 ಅಣಿ ವ್ಯಾಪಾರಕ್ಕೆ ಕೂತಿರ್ತಾರೆ. ಏನೋ ಅಷ್ಟು ಲಾಭ ಕೊಟ್ಟು ತೊಗೊಂಡೋಗುವಂಥ ರೈತರು ಇರ್ ಬರ್ತಾರೆ. ವಿನ ಟೌನಲ್ಲಿ ಆ ಮಟ್ಟಿಗೆ ಯಾರು ಹೋಗುವಂತ ಜನ ಇಲ್ಲ. ಇಲ್ಲಿ ಇಲ್ಲಿನ ಮಳಿಗೆಗಳಿಗೆ ಇಂತಿಷ್ಟು ಅಂತ ಸುಂಕವನ್ನ ವಿಧಿಸ್ತಾರೆ. ಈ ವರ್ತಕರಿಗೆ ಈ ಸುಂಕ ದುಬಾರಿ ಏನಲ್ಲ. ವರ್ತಕರು ಎಷ್ಟೇ ನೋವಿದ್ರು ಖುಷಿ ಖುಷಿಯಿಂದಲೇ ವ್ಯಾಪಾರ ವಹಿವಾಟು ನಡೆಸಿ ಸಂಜೆಯ ತನಕವೂ ಬರುವ ಗ್ರಾಹಕರಿಗಾಗಿ ಕಾಯ್ತಾ ಇರ್ತಾರೆ. ವರ್ತಕರ ಮತ್ತು ಗ್ರಾಹಕರ ಬಹುದೊಡ್ಡ ಸಮಸ್ಯೆ ಅಂದ್ರೆ ಇಲ್ಲಿನ ರಸ್ತೆ ಬದಿಯಲ್ಲಿ ಅಂಗಡಿಗಳನ್ನು ಹಾಕಿಕೊಂಡು ವ್ಯಾಪಾರ ಮಾಡಬೇಕಾಗುತ್ತೆ. ಇಲ್ಲಿ ಸಂತೆಗೆ ದೊಡ್ಡ ಜಾಗವಿಲ್ಲ, ವಾಹನ ಸವಾರರಿಗೆ ತುಂಬಾ ಸಮಸ್ಯೆ ಉಂಟಾಗಿದೆ. ಸಂತೆಗೆ ಬರುವ ಜನರು ಸಹ ಇದರ ಬಗ್ಗೆ ತುಂಬಾ ಅಸಮಾಧಾನವಿದೆ.
ಬಳ್ಳಿಗಳ ನಡುವೆಯೂ ಈ ಕುದೂರು ಸಂತೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದೆ ಬೆಳೆಯುತ್ತಿದೆ. ನೂರಾರು ರೈತರಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರ ಮಾರುಕಟ್ಟೆ ಒದಗಿಸುವ ಈ ಸಂತೆ ಅನ್ನದ ದಾರಿಯೂ ಹೌದು. ಸಂತೆ ನಮ್ಗೆ ಮೇಲ್ನೋಟಕ್ಕೆ ಹಬ್ಬದಂತೆ ಕಂಡ್ರು ಅದರ ಆಳದಲ್ಲಿ ಸಾಕಷ್ಟು ಸಂಗತಿಗಳಿರ್ತವೆ. ಸಾಕಷ್ಟು ಕಷ್ಟ ನಷ್ಟಗಳ ನಡುವೆಯೂ ಉಳಿದು ಬೆಳೆದುಕೊಂಡು ಬಂದಿರುವ ಮತ್ತೊಂದೂರಿನ ಸಂತೆಯ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಿರ್ಭಯ ನಿಷ್ಠೂರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಸುದ್ದಿವಾಹಿನಿ.